गुब्बे तालूकल्ली डीएसएस मुखंडन बर्बर हत्यागिदे हाड़ हगले डीएसएस मुखंडन बर्बर कोले माडलागिदे नडु रस्तेयल्लि मारकास्त्रगळिंद कोच्चि कोले माडलागिदे डीएसएस मुखंड नरसिंहमूर्ति अलियास कुरिमूर्ति हत्ये माडलागिदे गुब्बे शासक श्रीनिवासर आप्त ई नरसिंहमूर्ति अन्नुवंत माहिति इदे तुमकूरु जिले गुब्बी पट्टण बीएस रस्तेयल्लि ई घटने नडेदिदे डीएसएस संघद तालूकु संचालकरागिद्दरु मूर्ति अवरु टी अंगड़ी मुंदे कुळितिद्दाग दुष्कर्मिगळु अटैक माडिद्दारे स्थळक्के गुब्बी पोलीसरु भेटी नीडि परिशीलनेयन्न नडेसिद्दारे डीटेल्स लभ्यवागता इदे गुब्बी तालूकल्लि दलित मुखंडन बर्बर हत्ये माडलागिदे हाड़ हगले डीएसएस मुखंडन बर्बर कोलेयागिदे दलित मुखंड नरसिंहमूर्ति अलियास कुरिमूर्ति अंत इवरन्न करियलागता इत्तु अवर हत्यागिदे तुमकूरु जिले गुब्बी पट्टणद बीएस रस्तेयल्लि ई घटने नडेदिदे डीएसएस संघद तालूकु संचालकरागि केलस माड्ता इद्दरु मूर्ति अवरु टी अंगडि मुंदे कुळितिद्दाग दुष्कर्मिगळु अटैक माडिद्दारे अन्नुवंत डीटेल्स कूड सद्यक्के लभ्यवागता इदे अयो देवरे परमात्मा देवर अंतेलु ಹತ್ಯಾದ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರ ಆಕ್ರಂದವನ್ನ ಕೇಳಿಸಿಕೊಳ್ತಾ ಇದ್ದೀರಾ ಅದಷ್ಟೇ ಅಲ್ಲ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ದಾರೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರಿಗೂ ಕೂಡ ಈ ನರಸಿಂಹಮೂರ್ತಿ ಅವರು ಆಪ್ತರಾಗಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಯಾವ ಕಾರಣಕ್ಕೋಸ್ಕರ ಕೊಲೆಯಾಯಿತು ಅನ್ನೋದರ ಕುರಿತಂತೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರ ಮಾಹಿತಿ ಲಭ್ಯವಾಗುತ್ತೆ ಗುಬ್ಬಿ ತಾಲೂಕಲ್ಲಿ ದಲಿತ ಮುಖಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಹಾಡಾ ಹಗಲೇ ಡಿಎಸ್ಎಸ್ ಮುಖಂಡ ನರಸಿಂಹಮೂರ್ತಿ ಅವರನ್ನ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು ನಡು ರಸ್ತೆಯಲ್ಲೇ ಅವರ ಹತ್ಯೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ದೃಶ್ಯದಲ್ಲೂ ಕೂಡ ಗಮನಿಸುತ್ತಾ ಇದ್ದೀರಾ ಶಾಸಕರು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಕೆಲಸ ಕೂಡ ಮಾಡಿದ್ದಾರೆ ಯಾಕಂದ್ರೆ ಗುಬ್ಬಿ ಶಾಸಕರಿಗೂ ಕೂಡ ಇವರು ಅತ್ಯಾಪ್ತರಾಗಿದ್ರು ನರಸಿಂಹಮೂರ್ತಿ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ತುಮಕೂರು ಪ್ರತಿನಿಧಿ ಮಧು ನೀಡುತ್ತಾರೆ ಮಧು ಶಾಸಕ ಶ್ರೀನಿವಾಸ್ ಅವರಿಗೆ ಆಪ್ತರಾಗಿದ್ದಂತ ನರಸಿಂಹಮೂರ್ತಿ ಅವರ ಹತ್ಯೆಯಾಗಿದೆ ಡಿಎಸ್ಎಸ್ ಮುಖಂಡ ಇವರು ಯಾವ ಕಾರಣಕ್ಕೋಸ್ಕರ ಹತ್ಯೆಯಾಗಿದೆ ಪೊಲೀಸರು ಏನು ಹೇಳ್ತಾರೆ ಯಾರು ಹತ್ಯೆ ಮಾಡಿದ್ದಾರೆ ಅನ್ನೋದರ ಕುರಿತಂತೆ ಏನಾದರೂ ಅನುಮಾನ ಅಥವಾ ಇನ್ಫರ್ಮೇಷನ್ಸ್ ಲಭ್ಯವಾಗ್ತಿದ್ಯಾ ಖಂಡಿತವಾಗ್ಲೂ ಸಭಾ ಏನು ಇವತ್ತು ಗುಬ್ಬಿಯ ಪಟ್ಟಣದಲ್ಲಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಒಂದು ದಲಿತ ಮುಖಂಡನ ಹತ್ಯೆಯಾಗಿರುವಂತದ್ದು ಈ ಒಂದು ಹತ್ಯೆಯ ಆರೋಪಿಗಳು ಕಾರಿನಲ್ಲಿ ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ನೀಡಿರುವಂತದ್ದು ಅವರನ್ನು ಕೂಡ ನಮಗೆ ಮಾಹಿತಿ ಇದೆ ಅವರನ್ನು ಬಂಧಿಸುವ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೂಡ ಈಗಾಗಲೇ ಗೃಹ ಸಚಿವರು ಕೂಡ ನೀಡಿರುವಂತದ್ದು ಏನು ಇವತ್ತು ತುಮಕೂರಿನಲ್ಲಿ ಒಂದು ಪತ್ರಕರ್ತರ ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಬಿಎಸ್ವೈ ಕೂಡ ಬಂದಿದ್ರು ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಅರಗ ಜ್ಞಾನೇಂದ್ರ ಅವರು ಕೂಡ ಇವತ್ತು ತುಮಕೂರು ನಗರದಲ್ಲೇ ಇದ್ದರು ಈ ಒಂದು ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಈಗ ಕೊಲೆಯಾಗಿರುವಂತ ನರಸಿಂಹಮೂರ್ತಿ ಅಲಿಯಾಸ್ ಕುರಿಮೂರ್ತಿ ಅನ್ನುವಂತವರು ಹಿಂದೆ ಗುಬ್ಬಿ ಪಟ್ಟಣ ಪಂಚಾಯತಿನಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಜೊತೆಗೆ ಎರಡು ಬಾರಿ ಅವರು ಸದಸ್ಯರಾಗಿದ್ರು ಅನ್ನುವಂತ ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ ಜೊತೆಗೆ ಏನು ಅಂತಂದ್ರೆ ಪ್ರತಿನಿತ್ಯ ಅವರು ಯಾವ ರೀತಿಯಾಗಿ ಸ್ನೇಹಿತರ ಜೊತೆ ಒಂದು ಟೀ ಕುಡಿಲಿಕ್ಕೆ ಈ ಒಂದು ಅಂಗಡಿ ಬಳಿ ಹೋಗ್ತಾ ಇದ್ರು ಅದೇ ರೀತಿಯಾಗಿ ಇವತ್ತು ಅವರು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೋದಂತ ವೇಳೆ ಈ ಒಂದು ದುಷ್ಕರ್ಮಿಗಳು ಅವರ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂತದ್ದು ಅದರಲ್ಲೂ ಕೂಡ ಮಾರಕಾಸ್ತ್ರಗಳಿಂದ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಈಗ ಕಂಡುಬಂದಿದೆ ಜೊತೆಗೆ ಏನಂತಂದ್ರೆ ಈಗಾಗಲೇ ಪೊಲೀಸರು ಕೂಡ ಏನು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು
ಶೀಘ್ರದಲ್ಲೇ ಅವರನ್ನು ಬಂಧಿಸುವಂತ ಭರವಸೆಯನ್ನು ಕೂಡ ಈಗಾಗಲೇ ಗೃಹ ಸಚಿವರು ಕೂಡ ನೀಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಪ್ರತಿಭಟನಾಕಾರರು ಅಂದ್ರೆ ಈ ಒಂದು ಗುಬ್ಬಿ ಕುರಿ ಮೂರ್ತಿಯನ್ನು ಹತ್ಯೆಯಾಗಿದ್ದಾರೆ ಅವರ ಸಂಬಂಧಿಕರು ಕೂಡ ಏನು ಗೃಹ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕೂಡ ಇವತ್ತು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಸಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಗೃಹ ಸಚಿವರು ಕೂಡ ಏನು ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಲ್ಲಿ ಏನು ಅವರ ಮೃತರ ಸಂಬಂಧಿಕರಿದ್ದಾರೆ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸಕ್ಕೆ ಕೂಡ ಈಗಾಗಲೇ ಗೃಹ ಸಚಿವರು ತೆರಳಿರುವಂತದ್ದು. ಸಭಾ ಧನ್ಯವಾದ ಮಧು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.